ಸದ್ಯಕ್ಕೆ ಯಾವುದೇ ಕಠಿಣ ಕ್ರಮಗಳ ಜಾರಿ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸೋಂಕು ತಡೆಗೆ ತಕ್ಷಣಕ್ಕೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ಇದಕ್ಕಿಂತ ಬೇರೆ ಕಠಿಣ ಕ್ರಮಗಳು ಸದ್ಯಕ್ಕಿಲ್ಲ. ಪ್ರಧಾನಿ ಸಭೆ ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚಿಸೋದಾಗಿ ತಿಳಿಸಿದ್ದಾರೆ ಆರೋಗ್ಯ ಸಚಿವರು. ಜೊತೆಗೆ ಎರಡು ಡೋಸ್ ಆದವರು ಬೂಸ್ಟರ್ ಡೋಸ್ ತೆಗೆದುಕೊಡಬೇಕು. ಬೂಸ್ಟರ್ ಡೋಸ್ ಪಡೆದವರ ಸಂಖ್ಯೆ ಬಹಳ ಕಡಿಮೆ ಇದೆ, ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಬೂಸ್ಟರ್ ಡೋಸ್ ಅನ್ನು ತೆಗೆದುಕೊಳ್ಳಿ ಅಂತಲೂ ಕೂಡ ಸಲಹೆ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್. ಸದ್ಯ ಸೋಂಕು ವ್ಯಾಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿಯೊಂದಿಗೆ ಸಭೆ ಇದೆ. ಕಠಿಣ ಕ್ರಮಗಳು ಜಾರಿಯಾಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಇರುವಂಥದ್ದು. ಈ ಬಗ್ಗೆ ಆರೋಗ್ಯ ಸಚಿವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಸದ್ಯಕ್ಕಂತಲೂ ತಕ್ಷಣಕ್ಕೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದ್ದು, ಪ್ರಧಾನಿ ಸಭೆ ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚಿಸೋದಾಗಿ ತಿಳಿಸಿದ್ದಾರೆ. ಜೊತೆಗೆ ಬೂಸ್ಟರ್ ಡೋಸ್ ಪಡೆದೇ ಇದ್ದಂಥವರು ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಳಿ ಎನ್ನುವ ಸಲಹೆ ಕೂಡ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್. ಪ್ರಧಾನಿಯೊಂದಿಗಿನ ಸಭೆಯ ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಎಂದರು ಸಚಿವರು. ಬರೀ ಮಾಸ್ಕ್ ಮಾತ್ರ ಸರ್, ಇವತ್ತಿನ ಸಭೆ ಬಳಿಕ ಬೆಂಗಳೂರು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಿಯಮಗಳ ಆ್ಯಡನ್ ಆಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಈಗ ನೋಡಿ, ಆ ರೀತಿಯಲ್ಲಿ ನಾವು ಆತಂಕ ಪಡುವಂಥದ್ದಾಗಲಿ, ಭಾಳ ಕೇಸಸ್ ಏರಿಕೆ ಆಗಿದೆ, ಏನೂ ಆಗಿಲ್ಲ. ಹಾಗಾಗಿ ತಕ್ಷಣದಲ್ಲಿ ಕ್ರಮಗಳು, ಇದಕ್ಕಿನ್ನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ವೈಜ್ಞಾನಿಕವಾಗಿ ಕಂಡು ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಇವತ್ತು ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆಗಳು ಏನಾದರೂ ಇದೆಯಾ ಅನ್ನೋದನ್ನು ನೋಡಿ ನಾವು ಸಭೆ ಆದಮೇಲೆ ತಮಗೆ ತಿಳಿಸ್ತೀವಿ. ಸರಿ, ಈಗ ಬರೀ ಮಾಸ್ಕ್ ಮಾತ್ರ ಸರ್, ಇವತ್ತಿನ ಸಭೆ ಬಳಿಕ ಬೆಂಗಳೂರು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಿಯಮಗಳ ಆ್ಯಡನ್ ಆಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಈಗ ನೋಡಿ, ಆ ರೀತಿಯಲ್ಲಿ ನಾವು ಆತಂಕ ಪಡುವಂಥದ್ದಾಗಲಿ, ಭಾಳ ಕೇಸಸ್ ಏರಿಕೆ ಆಗಿದೆ, ಏನೂ ಆಗಿಲ್ಲ. ಹಾಗಾಗಿ ತಕ್ಷಣದಲ್ಲಿ ಕ್ರಮಗಳು, ಇದಕ್ಕಿನ್ನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ವೈಜ್ಞಾನಿಕವಾಗಿ ಕಂಡು ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಇವತ್ತು ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆಗಳು ಏನಾದರೂ ಇದೆಯಾ ಅನ್ನೋದನ್ನು ನೋಡಿ ನಾವು ಸಭೆ ಆದಮೇಲೆ ತಮಗೆ ತಿಳಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.